ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರ್ನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಮನೆ ಮನೆಗೆ ತೆರಳಿ ಶಾಸಕ ಎಂ ಕೃಷ್ಣಪ್ಪ ಅವರು ಮತಯಾಚನೆ ಮಾಡಿದರು ಕ್ಷೇತ್ರದಲ್ಲಿ ಜನರ ಮೂಲಭೂತ ಸೌಕರ್ಯಗಳಿಗೆ ಸದಾ ನಾನು ಕೈಗೆ ಸಿಗುವಂತಹ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಈ ಸಲ ಎಲೆಕ್ಷನಲ್ಲಿ ನನಗೆ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಗ್ರಾಮೀಣ ಭಾಗದಿಂದ ಬಂದವನಾಗಿರೋದ್ರಿಂದ ಎಲ್ಲ ವರ್ಗದವರನ್ನ ಅರಿತು ಕೆಲಸವನ್ನು ಮಾಡ್ತಾ ಇದ್ದೀನಿ ಜನರ ಆಶೀರ್ವಾದದಿಂದ ಮತ್ತೆ ಎಮ್ ಎಲ್ ಎ ಆಗಿ ಬಂದೇ ಬರ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಮನೆಗಳಲ್ಲಿರುವಂಥ ಅವರನ್ನು ಭೇಟಿ ಮಾಡಿ ಹೋಟೆಲ್ ಮುಂದೆ ನಮ್ಮ ಒಳ್ಳೊಳ್ಳೆ ತಿಂಡಿ ತಿನ್ನುವಂಥ ನಮ್ಮ ಮತದಾರರನ್ನು ಭೇಟಿ ಮಾಡಿ ಮತ್ತು ಎಲ್ಲೆಲ್ಲಿ ಬಿ ಡಿ ಎ ಅಪಾರ್ಟ್ಮೆಂಟ್ಗಳಿದೆ ಆರ್ಥಿಕ ಹಿಂದುಳಿದಂಥ ಜಾಗಗಳಲ್ಲಿ ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ಗಳಿಂದ ನಮ್ಮ ನಿಜವಾಗ್ಲೂ ನಿಜವಾಗೂ ಅಂದರೆ ಬೆಂಗಳೂರಿಗೆ ಒಂದು ರೀತಿ ಅನುಕೂಲ ಆಗುತ್ತೆ ಏಕೆಂದರೆ ಎಲ್ಲ ಐರೈಸ್ ಹೋಗ್ತಾರೆ ಅಗಲ ಕಮ್ಮಿ ಎತ್ತರ ಜಾಸ್ತಿ ಸಮಸ್ಯೆಗಳು ಕಮ್ಮಿ ಇರುತ್ತೆ ಅವರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಸ್ಪಂದಿಸಿ ಜೊತೆಯಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ನಾನು ಈ ನಡುವೆ ನಿನ್ನೆಲ್ಲ ಯನ್ನಗರ ಪಂಚಾಯಿತಿಯಲ್ಲಿ ಮುಖಂಡಗಳ ಮತ್ತು ಮತದಾರರನ್ನ ಭೇಟಿ ಮಾಡಿದೆ ಅಲ್ಲಿ ಹದಿನೆಂಟು ಅದನ್ನು ಹದಿನೆಂಟು ಕೋಟಿ ಕೆಲಸವನ್ನು ಮಾಡ್ತಿದ್ದಕ್ಕೆ ಭಾಳ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಶಂಸೆಯಾಗಿ ಭಾಳ ಖುಷಿಯಾಗಿ ನನ್ನ ಜೊತೆ ಪಾದಯಾತ್ರೆಗೆ ಜಾಯಿನ್ ಆಗಿದ್ದಾರೆ ಇದು ನಮಗೆ ಭಾಳ ಪೇರೆಪಣೆಯನ್ನು ಕೊಟ್ಟಂಥ ಸನ್ಮಾನ ಯಡಿಯೂರಪ್ಪನವರ ಆಶೀರ್ವಾದ ಮೋದಿಯವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂಥ ಪರಿಹಾರದ ಜೊತೆಯಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಬೊಮ್ಮಾಯಿಯವರ ಸ್ನೇಹ ವಿಶ್ವಾಸ ಅಭಿವೃದ್ಧಿಯಲ್ಲಿ ನಮ್ಮ ರೊನ್ನಾಗಿ ಬೊಮ್ಮಾಯಿಯವರು ಸಹಕಾರವನ್ನು ಮಾಡಿದ್ದಾರೆ ಸಣ್ಣ ಸಣ್ಣ ಇದು ಎಂ ಕೃಷ್ಣಪ್ಪ ಅವರು ಅವರ ಕ್ಷೇತ್ರದಲ್ಲಿ ದಕ್ಷಿಣ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರ್ನಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಮನ್ಮನೆಗೂ ಹೋಗಿ ನನಗೆ ಇನ್ನೊಂದು ಸಲ ಅವಕಾಶವನ್ನು ನೀವು ಮಾಡಿಕೊಡಬೇಕು ಅಂತ ಮತಯಾಚನೆ ಮಾಡಿ ಬಂದಿದ್ದಾರೆ ಇನ್ನು ಅವ್ರು ಹೇಳೋ ಪ್ರಕಾರ ನಾನು ಹಳ್ಳಿಯಿಂದ ಬಂದವನು ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳು ಕೂಡ ನನಗೆ ಗೊತ್ತಿದೆ ಯಾರಿಗೇನು ಅಗತ್ಯ ಇದೆ ಅನ್ನುವಂಥದ್ದು ನನಗೆ ಗೊತ್ತಿದೆ ಆ ಕೆಲಸವನ್ನು ಈ ತನಕ ಮಾಡಿಕೊಟ್ಟಿದ್ದೀನಿ ಅದನ್ನು ಮುಂದುವರಿಸಬೇಕು ಅಂದರೆ ಜನ ನನಗೆ ಇನ್ನೊಂದು ಸಲ ಓಟ್ ಹಾಕಬೇಕು ಯಡಿಯೂರಪ್ಪ ಅವರ ಆಶೀರ್ವಾದ ನನ್ನ ಮೇಲಿದೆ ಮೋದಿಯವರ ಕೃಪ ಕಟಾಕ್ಷ ನನ್ನ ಮೇಲಿದೆ ಮತ್ತೆ ಇನ್ನೊಂದ್ಸಲ ಎಮ್ ಎಲ್ ಎಗೆ ಬರ್ತೀನಿ ನಾನು ಇಲ್ಲಿ ಏನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇದು ಮತ್ತೊಂದ್ ಕಡೆ ಮಲ್ಲೇಶ್ವರಂ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮತ್ತು ಆ ಹಾಲಿ ಶಾಸಕರು ಆಗಿರುವ ಅಶ್ವಥ್ ನಾರಾಯಣ ಅವರು ಕೂಡ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಟ್ಟು ಮತದಾನದ ಜಾಗೃತಿ ಮೂಡಿಸಿದರು ಆ ವೇಳೆ ತಮ್ಮ ಪರವಾಗಿಯೂ ಕೂಡ ಮತದಾನ ಮಾಡುವಂತೆ ಮತಯಾಚನೆ ಮಾಡಿದ್ದಾರೆ ನ್ಯೂ ಬಿ ಎಲ್ ರಸ್ತೆಯ ಗೌರಿ ಅಪಾರ್ಟ್ಮೆಂಟ್ ಮತ್ತು ರಾಮಕೃಷ್ಣ ಗಾರ್ಡನ್ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿಯಲ್ಲಿ ಮತಯಾಚನೆ ಮಾಡಿ ಮತ ಜಾಗೃತಿಯನ್ನು ಮೂಡಿಸಿದರು ಬಹಳ ಚೆನ್ನಾಗಿ ಭರವಸೆದಾಯಕವಾಗಿ ಬಹಳಷ್ಟು ಆಸಕ್ತಿ ನಂಬಿಕೆ ವಿಶ್ವಾಸದಿಂದ ಎಲ್ಲ ನಾಗರಿಕ ಬಂಧುಗಳು ವಿಶೇಷವಾಗಿ ಇವತ್ತು ನಾನು ಆರ್ ಕೆ ಕಾಲೋನಿಯಲ್ಲಿ ಇವತ್ತು ನಾಗರಿಕರ ಜೊತೆಯಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀನಿ ಸಭೆಯಲ್ಲಿ ಮೂಲಕ ಮತಯಾಚನೆಯನ್ನ ಮಾಡಿ ಅವರ ಸಂಪೂರ್ಣ ಸಹಕಾರ ಬೆಂಬಲ ಮತ್ತು ಎಲ್ಲರೂ ಬಂದು ಮತದಾನವನ್ನ ಪ್ರಥಮವಾಗಿ ಮತದಾನ ಮಾಡಲಿಕ್ಕೆ ಮುಂದೆ ಬನ್ನಿ ಅಂತ ಅಸೇಷ್ನ ಅಧ್ಯಕ್ಷರಾಗಿರೋ ಶ್ರೀಮತಿ ಶಾಲಿನಿಯವರು ತಮ್ಮ ಸಮಸ್ತ ನಾಗರಿಕರಿಗೆ ಒಂದು ಭಾಳ ಸ್ಪಷ್ಟ ಸಂದೇಶ ಕೊಟ್ಟರು ವೋಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ನಾವು ವೋಟಿಂಗ್ ಮಾಡೋಣ ಮತ್ತು ಮತದಾನವನ್ನು ಮಾಡ್ತಾ ನೀವು ನಿಶ್ಚಯ ಮಾಡಿ ಯಾರಿಗೂ ಹಾಕ್ಬೇಕು ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ ಜನಪರವಾಗಿರೋ ಪಕ್ಷ ಭಾರತೀಯ ಜನತಾ ಪಾರ್ಟಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಭಾಳ ಪ್ರಸ್ತುತವಾಗಿರೋ ವಿಚಾರಗಳನ್ನು ಕೈಗೆತ್ತಿಕೊಂಡು ಬಡವರ ಬಂದು ದೀನದಲಿತರ ಬಂದು ಎಲ್ಲ ಜಾತಿ ಜನಾಂಗಕ್ಕೆ ಶ್ರೇಯಸ್ಸನ್ನು ಬಯಸುವಂಥ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ ಜನಪರವಾಗಿರೋ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಮ್ಮತನದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಎಲ್ಲ ವಿಚಾರದಲ್ಲೂ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ಪಷ್ಟತೆಯನ್ನು ಇಟ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ತರೋ ಮೂಲಕ ನಾವು ಉತ್ತಮ ಭವಿಷ್ಯವನ್ನು ಕಾಣ್ಬೋದು ನಮ್ಮ ನಾಡಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸವಾಲಿನ ಮಧ್ಯದಲ್ಲೂ ಕೋವಿಡ್ ಅಂತ ಸೋಂಕಿನ ಕಾಯಿಲೆ ಮಧ್ಯದಲ್ಲೂ ಅತಿವೃಷ್ಟಿಯ ಮಧ್ಯದಲ್ಲೂ ಈ ಯುದ್ಧದ ಮಧ್ಯದಲ್ಲೂ ಎಲ್ಲ ಸಂಕಷ್ಟದ ಮಧ್ಯದಲ್ಲೂ ಭಾಳ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿ ಉತ್ತಮ ಆಡಳಿತವನ್ನು ಕೊಟ್ಟು ಜನಪರವಾಗಿರುವಂತಹ ಸರ್ಕಾರ ಮತ್ತು ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಸ್ ಇದು ಮಲ್ಲೇಶ್ವರಂ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರುವ ಸಚಿವ ಅಶ್ವತ್ ಅವರು ಆಡಿದಂತಹ ಮಾತುಗಳು ಒಂದು ಕಡೆ ಮತದ ಮತದಾನದ ಜಾಗೃತಿಯನ್ನು ಜನರಲ್ಲಿ ಮೂಡಿಸಿದ್ದಾರೆ ಪ್ರತಿಯೊಂದು ಮತಗಳು ಒಂದೊಂದು ಮತಗಳು ಎಷ್ಟು ಅತ್ಯಮೂಲ್ಯ ಅಂತ ಅದರ ಜೊತೆಗೆ ಅವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಬಿ ಜೆ ಪಿ ಪರವಾಗಿ ಅಥವಾ ತನಗೆ ಮತವನ್ನು ಹಾಕಿ ಬಿ ಜೆ ಪಿ ಪಕ್ಷ ಯಾರ ಪರವಾಗಿದೆ ಮತ್ತು ಏನು ಕೆಲಸವನ್ನು ಮಾಡೋಕ್ಕೆ ಹೊರಟಿದೆ ಇಲ್ಲಿ ತನಕ ಏನು ಕೆಲಸ ಮಾಡಿದೆ ದಯವಿಟ್ಟು ನೀವು ಇನ್ನೊಂದು ಸಲ ನಮ್ಮನ್ನು ಗೆಲ್ಲಿಸ್ಕೊಡ್ಬೇಕು ಇದೆಲ್ಲವನ್ನು ಹೇಳಿದ್ರ ಮುಖಾಂತರ ಮತಯಾಚನೆ ಮತ್ತು ಮತದಾನದ ಜಾಗೃತಿ ಎರಡನ್ನೂ ಮಾಡಿ ಬರುವಂತಹ ಕೆಲಸವನ್ನು ಮಾಡಿದ್ದಾರೆ